ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ಜಗದೀಶ್. ಇಂದು ಬಿಗ್ ಬಾಸ್ ಮನೆಯಿಂದ ಅಫಿಷಿಯಲಾಗಿ ಹೊರಗಡೆ ಬಂದಿದ್ದೇನೆ. ನಿಮ್ಮ ಜೊತೆ ಇವತ್ತು ಅಂದರೆ ಈಗ ಮಧ್ಯರಾತ್ರಿ 1 ಗಂಟೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. 20ನೇ ತಾರೀಕು ಅಂದರೆ ಇವತ್ತು ಸಂಜೆ 4:00 ಗುಂಡಾಂಜನೇಯ ಟೆಂಪಲ್ ಸಾಕಾನಗರದಲ್ಲಿ ಅಲ್ಲಿ 4:00 ನಿಮ್ಮ ಜೊತೆ ಭೇಟಿ ಮಾಡುವಂಥ ಒಂದು ಅವಕಾಶಕ್ಕೆ ನಾನು ನಿಮ್ಮನ್ನೆಲ್ಲರಿಗೂ ನನ್ನ ಇನ್ವಿಟೇಷನ್ ಕಳಿಸಿದೆ, ನಿಮ್ಮೆಲ್ಲರಿಗೂ ರೀಸ್ ಆಗಿದೆ ಅಂತ ಅಂತೀನಿ. ಅಕಸ್ಮಾತ್ ಯಾವುದೇ ಮಾಧ್ಯಮ ರೀತಿ ಮಿತ್ರರಿಗೆ ರಿಸೀವ್ ಆಗಿಲ್ಲ ಅಂತಂದರೆ ದಯಮಾಡಿ ಇದನ್ನು ಇನ್ವಿಟೇಷನ್ ಅಂತ ತಿಳ್ಕೊಂಡು ಇದನ್ನು ದಯವಿಟ್ಟು ನಿಮ್ಮ ಗ್ರೂಪ್ಸಲ್ಲಿ ಪಾಸ್ ಮಾಡಿ. ಅಂದರೆ ಇವತ್ತು ಮಧ್ಯರಾತ್ರಿ 12:00 ಇದೆ. ಅಂದರೆ ಇವತ್ತು ಸಂಜೆ 4:00 ಗುಂಡಾಂಜನೇಯ ಟೆಂಪಲ್ ಸಾಕಾನಗರದ ಗುಂಡಾಂಜನೇಯ ಟೆಂಪಲ್ ಹತ್ರ ಒಂದು ಪ್ರೆಸ್ ಬ್ರೀಫರ್ ಅಂದರೆ ನಿಮ್ಮ ಜೊತೆ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಮೊದಲನೇದಾಗಿ ನಿಮ್ಮ ಜೊತೆ ಸಾರ್ವಜನಿಕರಿಗೆ ಕರ್ನಾಟಕದ ಜನತೆಗೆ ನಮ್ಮ ಅಭಿಮಾನಿ ದೇವರುಗಳಿಗೆ ಒಂದೆರಡು ಸವಿ ಮಾತುಗಳನ್ನು ನಿಮ್ಮ ಜೊತೆ ಆಡಿ ಹಂಚಿಕೊಂಡು ನಲಿಯುತ್ತಾ ಕುಣಿಯುತ್ತಾ ಒಂದು ಕಾಫಿನೋ ಅಥವಾ ಒಂದು ನೀರೋ ನಿಮ್ಮ ಜೊತೆ ಕುಡಿದು ನಮ್ಮ ಕರ್ನಾಟಕದ ಜನತೆಗೆ ಒಂದು ಸಂದೇಶವನ್ನು ಒಂದು ಪ್ರೀತಿಯನ್ನು ಕೊಡಬೇಕಂತ ನಾನು ಅನ್ಕೊತಾ ಇದ್ದೀನಿ. ಹಾಗಾಗಿ ನಾಳೆ ಇವತ್ತು ಸಂಜೆ 4:00 20ನೇ ತಾರೀಕು 20 ಅಕ್ಟೋಬರ್ 2024 ಸಂಜೆ 4:00 ಗುಂಡಾಂಜನ ಟೆಂಪಲ್ ಹತ್ರ ನಾವೆಲ್ಲ ಸಿಗೋಣ, ಮಾತಾಡೋಣ, ಕುಣಿಯೋಣ, ನಗೋಣ, ಏನೇನಿದೆ ಅಲ್ಲ ಹಂಚ್ಕೊಳೋಣ ಅಂತ ಹೇಳುತ್ತಾ ದಯವಿಟ್ಟು ಯಾವುದೇ ಮಾಧ್ಯಮ ಮಿತ್ರರಿಗೆ ಬಂದಿಲ್ಲ ಅಂತಂದರೆ, ಟಿ ವಿ ಚಾನಲ್ಸ್ಗೆ ಬಂದಿಲ್ಲ ಅಂದರೆ, ಜರ್ನಲಿಸ್ಟ್ಗೆ ಬಂದಿಲ್ಲ ಅಂತಂದರೆ ಇದನ್ನೇ ಇನ್ವಿಟೇಷನ್ ಅಂತ ತಿಳ್ಕೊಳ್ಳಿ. ಇದನ್ನು ಫೇಸ್ಬುಕ್ಕಲ್ಲೂ ಹಾಕ್ತೀನಿ, ಸೋಷಿಯಲ್ ಮೀಡ್ಯಾದಲ್ಲೂ ಹಾಕ್ತೀನಿ, ಮತ್ತು ಇಂಡಿವಿಜುವಲಾಗಿ ಎಷ್ಟು ಜನಕ್ಕಾಗಷ್ಟು ಕಳಿಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಒನ್ಸ್ ಅಗೇನ್ ಗುಡ್ ನೈಟ್, ಲವ್ ಯು ಆಲ್. ಅಂಡ್ ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.